ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನದ ಇಂದಿನ ಎರಡನೇ ವಿಧಾನಸಭಾ ಕ್ಷೇತ್ರ ಜೇವರ್ಗಿ ವಿಧಾನಸಭಾ ಕ್ಷೇತ್ರ ಈ ಕ್ಷೇತ್ರ ಧರಮ್ ಸಿಂಗ್ ಅವರನ್ನ ಕೇವಲ ಶಾಸಕರನ್ನಾಗಿ ಮಾತ್ರ ಮಾಡಲಿಲ್ಲ ಈ ರಾಜ್ಯಕ್ಕೆ ಒಬ್ಬ ಮುಖ್ಯಮಂತ್ರಿಯನ್ನ ಕೊಟ್ಟಂತ ಹೆಗ್ಗಳಿಕೆ ಕೂಡ ಈ ಕ್ಷೇತ್ರಕ್ಕಿದೆ ಹಾಗಾದ್ರೆ ಜೇವರ್ಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಸದ್ಯದ ಟ್ರೆಂಡ್ ಹೇಗಿದೆ ಯಾವ ಯಾವ ಪಕ್ಷಗಳ ಜೊತೆ ನೇರಾನೇರವಾದಂತ ಪೈಪೋಟಿ ಇದೆ ಲೆಟ್ ಅಸ್ ಸೀ ಕಾಲ್ ಮಾಡಿ ವೋಟ್ ಮಾಡಿ ಚುನಾವಣಾ ಪೂರ್ವ ಸಮೀಕ್ಷೆ ಬಹಳ ಒಳ್ಳೆಯ ರೆಸ್ಪಾನ್ಸ್ ಅನ್ನು ಪಡೆಕೊಂಡಿದೆ ಇವತ್ತು ಮಧ್ಯಾಹ್ನ ಕಲಬುರಗಿ ಜಿಲ್ಲೆ ಜೇವರ್ಗಿ ಅಸೆಂಬ್ಲಿ ಕ್ಷೇತ್ರದ ಸರ್ವೆಯನ್ನ ಮಾಡಲಾಗಿತ್ತು ಚುನಾವಣಾ ಪೂರ್ವ ಸರ್ವೆಯನ್ನ ಈ ದಿನದ ಎರಡನೇ ಅಸೆಂಬ್ಲಿ ಕ್ಷೇತ್ರ ಜೇವರ್ಗಿಯ ಮತದಾನ ಮುಕ್ತಾಯಾಗಿದೆ ಸಾವಿರಾರು ಸಂಖ್ಯೆಯಲ್ಲಿ ಅಲ್ಲಿನ ಮತದಾರರು ಕಾಲ್ ಮಾಡಿ ಮತವನ್ನ ಹಾಕಿದ್ದಾರೆ ಜೇವರ್ಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಪಕ್ಷಕ್ಕೆ ಮತದಾರರು ಒಲವನ್ನ ತೋರಿಸಿದ್ದಾರೆ ಅಂತ ನೋಡುವಂತ ಸಮಯ ಇದು ಜೇವರ್ಗಿ ಕ್ಷೇತ್ರದಿಂದ ಪವರ್ ಟಿವಿಗೆ 10600 ಕರೆಗಳು ಬಂದಿದ್ದಾವೆ ಅದರಲ್ಲಿ ಆರ್ಗಾನಿಕ್ ಫಾರ್ಮಿಂಗ್ ಮಾಡಿದ್ರೆ ಬರಿ ನಿಮ್ಮ ಆರೋಗ್ಯ ಚೆನ್ನಾಗಿರೋದಲ್ಲ ನಿಮ್ಮ ಹಣಕಾಸಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಆರ್ಗಾನಿಕ್ ಫಾರ್ಮಿಂಗ್ ಕಲಿಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ರಾಜಕೀಯ ಪಕ್ಷಗಳ ಹೊರತಾಗಿ ಇತರರ ಪರ ದಾಖಲಾಗಿರುವಂತದ್ದು 318 ಮತಗಳು ಭಾರತೀಯ ಜನತಾ ಪಕ್ಷಕ್ಕೆ 8348 ಮತಗಳು ಸಿಕ್ಕಿದ್ದಾವೆ ಬಿಜೆಪಿ ಪರವಾಗಿ 7924 ಪುರುಷರು 424 ಮಹಿಳೆಯರು ಮತವನ್ನ ಹಾಕಿದ್ದಾರೆ ಜೆಡಿಎಸ್ ಪಕ್ಷದ ಪರವಾಗಿ 210 ಮತಗಳು ಲಭಿಸಿದ್ದಾವೆ ಇನ್ನು ಜೆಡಿಎಸ್ ಪರವಾಗಿ 200 ಪುರುಷರು 10 ಜನ ಮಹಿಳೆಯರು ಮತವನ್ನ ಚಲಾಯಿಸಿದ್ದಾರೆ ಇನ್ನು ಕಾಂಗ್ರೆಸ್ ಪಕ್ಷದ ಪರ ದಾಖಲಾಗಿರುವಂತ ಒಟ್ಟು ಮತಗಳು 1724 1690 ಪುರುಷರು 34 ಜನ ಮಹಿಳೆಯರು ಕಾಂಗ್ರೆಸ್ ಪಕ್ಷದಿಂದ ಪಕ್ಷದ ಪರವಾಗಿ ಮತವನ್ನ ಹಾಕಿದ್ದಾರೆ ಜೇವರ್ಗಿ ಕ್ಷೇತ್ರದಲ್ಲಿ ಇತರೆ ಅಭ್ಯರ್ಥಿಗಳ ಪರವಾಗಿ ಶೇಕಡಾ 3ರಷ್ಟು ಮತಗಳು ದಾಖಲಾಗಿದ್ದಾವೆ ಭಾರತೀಯ ಜನತಾ ಪಕ್ಷದ ಪರವಾಗಿ ಶೇಕಡಾ 79ರಷ್ಟು ಮತಗಳು ಚಲಾವಣೆಯಲ್ಲಿ ಇರೋದ್ರಿಂದ ಕಾಂಗ್ರೆಸ್ ಪಕ್ಷದ ಪರ ಶೇಕಡಾ 16ರಷ್ಟು ಮತವನ್ನ ಮತದಾರರು ಹಾಕಿದ್ದಾರೆ ಇಲ್ಲಿ ಬಿಜೆಪಿ ಪೈಪೋಟಿಯನ್ನು ನೀಡ್ತಾ ಇದೆ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಜಾತ್ಯಾತೀತ ಜನತಾ ದಳ ಶೇಕಡಾ 2ರಷ್ಟು ಮತಗಳನ್ನು ಪಡೆಕೊಂಡಿದೆ ಜೇವರ್ಗಿ ಕ್ಷೇತ್ರದಲ್ಲಿ ಇತರೆ ಅಭ್ಯರ್ಥಿಗಳ ಪರವಾಗಿ ಶೇಕಡಾ 3ರಷ್ಟು ಮತಗಳು ದಾಖಲಾಗಿದ್ದಾವೆ ಚುನಾವಣಾ ಪೂರ್ವ ಸಮೀಕ್ಷೆ ಪ್ರಕಾರ ಜೇವರ್ಗಿಯಲ್ಲಿ ಬಿಜೆಪಿ ಮುನ್ನಡೆಯನ್ನು ಸಾಧಿಸುತ್ತೆ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಕಾಂಗ್ರೆಸ್ ವಿರುದ್ಧ ಬರೋಬ್ಬರಿ 6624 ಮತಗಳ ಅಂತರದಿಂದ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಜೇವರ್ಗಿ ಕ್ಷೇತ್ರದಲ್ಲಿ ಈ ಬಾರಿ ಬದಲಾವಣೆ ವಹಿಸಿದ್ದಾರಾ ಮತದಾರರು ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ ಹಾಲಿ ಶಾಸಕ ಕಾಂಗ್ರೆಸ್ನ ಅಜಯ್ ಸಿಂಗ್ಗೆ ಒಂದು ದೊಡ್ಡ ಮಟ್ಟದ ಶಾಕ್ ಕಾದಿದ್ಯಾ ಹಾಗಿದ್ರೆ ಜೇವರ್ಗಿ ಕ್ಷೇತ್ರದ ಸರ್ವೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಪರ ಅಲೆ ಇರೋದು ಕಂಡು ಬರ್ತಾ ಇದೆ ಮತದಾರರು ಒಲವನ್ನ ಯಾರ ಪಕ್ಷದಲ್ಲಿ ತೋರಿಸ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ ಬಿಜೆಪಿ ಪಕ್ಷದ ಪರವಾಗಿ ಮತದಾರರ ಒಲವಿದೆ ಜೇವರ್ಗಿ ಕ್ಷೇತ್ರದಲ್ಲಿ ಕೇಸರಿ ಬಾವುಟ ಹಾರಿಸ್ತಾರ ದೊಡ್ಡಪ್ಪ ಗೌಡ ಪಾಟೀಲ್ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಮತ್ತೆ ಅಜಯ್ ಸಿಂಗ್ ಕಣಕ್ಕಿಳಿಯುವಂತಹ ಸಾಧ್ಯತೆ ಇದೆ ಧರಮ್ ಸಿಂಗ್ ಅವರ ಪುತ್ರ ಜೇವರ್ಗಿ ಕ್ಷೇತ್ರದಲ್ಲಿ ಜಾತ್ಯಾತೀತ ಜನತಾ ದಳ ಆಲ್ಮೋಸ್ಟ್ ಕಳಪೆ ಪ್ರದರ್ಶನ ಅಂತ ಹೇಳಬೇಕು ಇದು ಜೇವರ್ಗಿ ಅಸೆಂಬ್ಲಿ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ಸದ್ಯದ ಟ್ರೆಂಡ್ ಇದು ಸೊ ಜೇವರ್ಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಹೇಗಿದೆ ಟ್ರೆಂಡ್ ವೋಟಿಂಗ್ ಪರ್ಸೆಂಟೇಜ್ ನೋಡೋಣ ಬಿಜೆಪಿ 79% ಕಾಂಗ್ರೆಸ್ 16% ಜೆಡಿಎಸ್ 2% ಅಂಡ್ ಅದರ್ಸ್ 3% ಇದು ಜೇವರ್ಗಿ ವಿಧಾನಸಭಾ ಕ್ಷೇತ್ರದ ಟ್ರೆಂಡ್ ಮತ್ತೆ ವೋಟಿಂಗ್ ಪರ್ಸೆಂಟ್ ನೋಡ್ತಾ ಇದ್ದೀವಿ ಸೊ ಇಲ್ಲಿ ಜನ ಬದಲಾವಣೆಯನ್ನು ಬಯಸಿದ್ದಾರಾ ಅನ್ನುವಂತ ಒಂದು ಪ್ರಶ್ನೆ ಮೂಡ್ತಾ ಇದೆ ಜೇವರ್ಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಮತದಾರರು ಬದಲಾವಣೆಯನ್ನು ಬಯಸಿ ಅತಿ ಹೆಚ್ಚು ಬಿಜೆಪಿ ಪರವಾಗಿ ವೋಟ್ಗಳು ಬಂದಿದ್ದಾವೆ ಸೊ ಎಲ್ಲೋ ಒಂದು ಕಡೆ ಬಿಜೆಪಿ ಈ ಬಾರಿ ಜೇವರ್ಗಿಯಲ್ಲಿ ಬರಬೇಕು ಗೆಲ್ಲಬೇಕು ಅಂತ ಹೇಳಿ ಮತದಾರರು ಬದಲಾವಣೆ ಬಯಸಿದ್ದಾರಾ ಸೊ ಹೀಗಾಗಿ ಅಜಯ್ ಸಿಂಗ್ ಅವರಿಗೆ ಈ ಬಾರಿ ಒಂದು ದೊಡ್ಡ ಮಟ್ಟದ ಶಾಕ್ ಕಾದಿದ್ಯಾ ಅಂತ ಹೇಳಿ ಧರಮ್ ಸಿಂಗ್ ಅವರು ಆದ ನಂತರ ಅಜಯ್ ಸಿಂಗ್ ಅವರ ತಂದೆಯ ಹಾದಿಯಲ್ಲೇ ನಡ್ಕೊಂಡು ಬಂದಿದ್ರು ಸೊ ಹಾಗಾಗಿ ಈ ಬಾರಿ ಯಾಕೋ ಮತದಾರರು ಒಲವನ್ನು ಬೇರೆ ಪಕ್ಷಕ್ಕೆ ತೋರಿಸ್ತಾ ಇದ್ದಾರೆ ಅಂದರೆ ಬಿಜೆಪಿಗೆ ತೋರಿಸ್ತಾ ಇದ್ದಾರೆ ಇಲ್ಲಿ ಅಜಯ್ ಸಿಂಗ್ ಅವರ ಕೆಲಸಗಳು ಇಲ್ಲಿ ಅವರ ವರ್ಚಸ್ಸು ಇಲ್ಲಿ ಕೆಲಸ ಮಾಡ್ತಾ ಇಲ್ವಾ ಅನ್ನುವಂಥದ್ದು ಒಂದು ಪ್ರಶ್ನೆ ಇದೆ ಸೊ ಇದಿಷ್ಟು ಜೀವರ್ಗಿ ವಿಧಾನಸಭಾ ಕ್ಷೇತ್ರದ ರಿಸಲ್ಟ್ಸ್ ಅನ್ನ ನೀವೀಗ ಗಮನಿಸಿದ್ರಿ ಆರ್ಗಾನಿಕ್ ಫಾರ್ಮಿಂಗ್ ಮಾಡಿದ್ರೆ ಬರೀ ನಿಮ್ಮ ಆರೋಗ್ಯ ಚೆನ್ನಾಗಿರೋದಲ್ಲ ನಿಮ್ಮ ಹಣಕಾಸಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಆರ್ಗಾನಿಕ್ ಫಾರ್ಮಿಂಗ್ ಕಲಿಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ